ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ಅಕ್ಕಿಯ ಡಬ್ಬದಲ್ಲಿ ಇದನ್ನ ಬಚ್ಚಿಟ್ರೆ ಮನೆಗೆ ಎಂದಿಗೂ ಬಡತನ ಬರೋದಿಲ್ಲ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ಆ ಕುತೂಹಲಕಾರಿ ವಿಷಯನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆಯೇ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಹಾಗೇನೆ ವೀಕ್ಷಕರೇ, ಸನಾತನ ಧರ್ಮದ ಆಚಾರ ವಿಚಾರ ಪದ್ಧತಿಗಳು, ಜ್ಯೋತಿಷ್ಯ, ವಾಸ್ತು, ಹೀಗೆ ಹಲವಾರು ವಿಷಯಗಳನ್ನ ನಮ್ಮ ಚಾನೆಲ್ನಿಂದ ನೀವು ಸುಲಭವಾಗಿ ತಿಳ್ಕೊಳ್ಬಹುದು. ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿಯ ಕೃಪೆ ಮತ್ತು ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಉತ್ತಮ ಜೀವನವನ್ನ ರೂಪಿಸ್ಕೊಳ್ಬೇಕು, ಸಿರಿ ಸಂಪತ್ತು ಅಷ್ಟೈಶ್ವರ್ಯವನ್ನ ಗಳಿಸ್ಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನ ಹೊಂದಿರ್ತಾರೆ. ಆದ್ರೆ ಕೆಲವೊಮ್ಮೆ ಅನೇಕ ರೀತಿಯ ಅಡೆತಡೆಗಳು ಸಮಸ್ಯೆಗಳಿಂದಾಗಿ ಅಂದುಕೊಂಡಂತಹ ಗುರಿಯನ್ನ ತಲುಪೋದಕ್ಕೆ ಸಾಧ್ಯವೇ ಆಗಲ್ಲ. ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಅವರಿಗೆ ಜೀವನದಲ್ಲಿ ಎದುರಾಗುತ್ತವೆ. ಅದರಲ್ಲಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಎದುರಾದ್ರೆ ಜೀವನದಲ್ಲಿ ಪ್ರಗತಿ ಕಾಣೋದು ಸ್ವಲ್ಪ ಕಷ್ಟವೇ. ಸಾಲದ ಬಾಧೆಯಿಂದ ಋಣಮುಕ್ತರಾಗೋಕೆ ಸಾಧ್ಯವಾಗದೆ ಮಾನಸಿಕ ಒತ್ತಡಗಳು ಹೆಚ್ಚಾಗಿ ನೆಮ್ಮದಿ ಇಲ್ಲದಂತಾಗುತ್ತೆ. ಸಾಲದ ಸಮಸ್ಯೆ ಇದ್ರಂತೂ ರಾತ್ರಿ ನಿದ್ದೆನೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಯಾವಾಗ ಸಾಲ ತೀರುತ್ತೋ ಅನ್ನೋ ಚಿಂತೆ ಕಾಡ್ತಾನೆ ಇರುತ್ತೆ. ಸಾಲ ತೀರಿಸಬೇಕು ಅಂದ್ರೆ ನಾವು ಕಷ್ಟಪಟ್ಟು ಕೆಲಸವನ್ನ ಮಾಡಲೇಬೇಕು. ಅದರ ಜೊತೆಗೆ ಧನ ಸಂಪತ್ತು ಹೆಚ್ಚಾಗಬೇಕು ಅಂದ್ರೆ ಮನೆಯಲ್ಲಿ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ, ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ಹಾಗಾದ್ರೆ ಯಾವ ವಸ್ತುವನ್ನ ಅಕ್ಕಿ ಡಬ್ಬದಲ್ಲಿಡೋದ್ರಿಂದ ಅದೃಷ್ಟ ಖುಲಾಯಿಸುತ್ತೆ, ಆರ್ಥಿಕವಾಗಿ ಹಣ ಆಕರ್ಷಣೆ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಕ್ಕಿ ಡಬ್ಬದಲ್ಲಿ ಕೆಲವೊಂದು ವಸ್ತುಗಳನ್ನ ಇಡೋದ್ರಿಂದ ಧನಾಕರ್ಷಣೆ ಹೆಚ್ಚುತ್ತೆ. ಯಾವುದೇ ಕಾರಣಕ್ಕೂ ಮನೇಲಿ ಅಕ್ಕಿ ಡಬ್ಬ ಖಾಲಿ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಸ್ವಲ್ಪನಾದ್ರೂ ಅಕ್ಕಿ ಡಬ್ಬದಲ್ಲಿ ಇರಲೇಬೇಕು. ಪುರಾತನ ಕಾಲದಿಂದಲೂ ಈ ಪದ್ಧತಿಯನ್ನ ನಮ್ಮ ಹಿರಿಯರು ಅಳವಡಿಸ್ಕೊಂಡಿದ್ರು. ಅವರಿಗೆ ಯಾವುದೇ ರೀತಿಯ ಧನ ಧಾನ್ಯದ ಕೊರತೆ ಆಗ್ತಾ ಇರಲಿಲ್ಲ, ಹಾಗೆ ಚಿಲ್ಲರೆ ನಾಣ್ಯವನ್ನ ಅಕ್ಕಿ ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ರು. ಇದರಿಂದಾಗಿ ಧನಾಕರ್ಷಣೆ ಹೆಚ್ಚಾಗ್ತಾ ಇತ್ತು, ಸದಾ ಅವರ ಬಳಿ ಹಣ ಇರ್ತಾ ಇತ್ತು. ಹಾಗಾಗಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅಕ್ಕಿ ಡಬ್ಬದಲ್ಲಿ 1 ರೂಪಾಯಿ 2 ರೂಪಾಯಿ ನಾಣ್ಯವನ್ನ ಹಾಕಿಡಬೇಕು. ಒಂದು ವೇಳೆ ಅಕ್ಕಿ ಡಬ್ಬ ಇಲ್ಲದೆ ಇದ್ರೆ ಸ್ಟೀಲ್ ಡಬ್ಬವನ್ನ ತಗೊಂಡು ಅದರಲ್ಲಿ ಅಕ್ಕಿಯನ್ನ ತುಂಬಿ ಅದರೊಳಗಡೆ ಚಿಲ್ಲರೆ ನಾಣ್ಯವನ್ನ ಹಾಕಬೇಕು. ಹಾಗೆ ಸ್ವಲ್ಪ ಅಕ್ಕಿಯನ್ನ ಪಕ್ಷಿಗಳಿಗೆ ಹಾಕಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಮನೆಯಲ್ಲಿ ಸದಾ ಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿ ಅನುಗ್ರಹ ಇರುತ್ತೆ, ಯಾವುದೇ ರೀತಿಯ ಕೊರತೆ ಬಡತನ ಇರೋದಿಲ್ಲ, ಮನೆಯಲ್ಲಿ ಧನಧಾನ್ಯ ಸಿರಿ ಸಂಪತ್ತು ವೃದ್ಧಿಯಾಗುತ್ತೆ, ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಯಾವಾಗ್ಲೂ ನೆಲೆಸಿರ್ಬೇಕು ಅಂತಂದ್ರೆ ಮಾಡಬೇಕಾದಂತಹ ಒಂದು ಚಿಕ್ಕ ಪರಿಹಾರ ಮತ್ತು ಸಲಹೆಯನ್ನ ತಿಳಿಸ್ಕೊಡ್ತೀವಿ, ಗಮನ ಇಟ್ಟು ಕೇಳಿ. ನೀವು ಈ ಪರಿಹಾರವನ್ನ ಅಮ್ಮನವರ ವಾರಗಳಾದ ಮಂಗಳವಾರ ಹಾಗೆ ಶುಕ್ರವಾರ ಮಾಡಬೇಕು. ಇದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಪ್ರಯೋಗವಾಗಿರೋದ್ರಿಂದ ಕೆಂಪು ಬಟ್ಟೆಯನ್ನ ಚೌಕಾಕಾರವಾಗಿ ಕತ್ತರಿಸಿಕೊಂಡು ಈ ಬಟ್ಟೆಯ ಒಳಗಡೆ ನಾವು ಕೆಲವು ವಸ್ತುಗಳನ್ನ ಹಾಕಬೇಕು. ನಾವು ಹಾಕೋ ಪ್ರತಿಯೊಂದು ವಸ್ತು ಕೂಡ ಜಗನ್ಮಾತೆ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟದ್ದು. ಮೊದಲಿಗೆ ಲಕ್ಷ್ಮೀ ಕವಡೆ ಹಾಗೂ ಬಿಳಿ ಕವಡೆಯನ್ನ ಬಳಸಬಾರದು. ಬ್ರೌನ್ ಕಲರ್ ಸಿಗುತ್ತಲ್ವಾ, ಅಂತಹ ಕವಡೆಯನ್ನು ಕೂಡ ಬಳಸಬಾರದು. ಹಳದಿ ಕಲರ್ ಕವಡೆಗಳನ್ನ ಬಳಸಬೇಕು.
ಯಾಕಂದ್ರೆ ಈ ಕವಡೆಗಳು ಮಹಾಲಕ್ಷ್ಮಿಯ ಸ್ವರೂಪವಾಗಿರುತ್ತೆ. ಈ ಕವಡೆಯ ಜೊತೆ ಮೂರು ಗೋಮತಿ ಚಕ್ರಗಳನ್ನು ತಗೊಳ್ಳಿ, ಇವುಗಳು ಸಹ ನದಿಯಲ್ಲಿ ಸಿಗುತ್ತವೆ. ಗೋಮತಿ ಚಕ್ರಗಳು ಕೂಡ ಮಹಾಲಕ್ಷ್ಮಿ ಹಾಗೂ ವಿಷ್ಣುವಿನ ಅಂಶವಿರುವಂಥದ್ದು, ಹಾಗಾಗಿ ಈ ಪರಿಹಾರಕ್ಕೆ ಗೋಮತಿ ಚಕ್ರಗಳನ್ನು ತಗೊಳ್ತೀವಿ. ನಂತರ ಮೂರು ಕಾಯಿನ್ ತಗೊಳ್ಬೇಕು, ಬೆಳ್ಳಿದಿದ್ರೆ ಬೆಳ್ಳಿದು, ಇಲ್ಲವಾದ್ರೆ ಮಾಮೂಲಿ ಕಾಯಿನ್ ಬಳಸಿ. ಒಂದು ರೂಪಾಯಿಯ ಮೂರು ಕಾಯಿನ್ಗಳನ್ನು ತಗೊಳ್ಳಿ, ಎರಡು ರೂಪಾಯಿ ಅಥವಾ ಐದು ರೂಪಾಯಿಯ ಮೂರು ಕಾಯಿನ್ಗಳನ್ನು ಕೂಡ ಬಳಸಬಹುದು. ನಂತರ ಮೂರು ಏಲಕ್ಕಿ ಹಾಗೆ ಮೂರು ಲವಂಗವನ್ನು ತಗೊಳ್ಳಿ. ಈ ಏಲಕ್ಕಿ ಹಾಗೆ ಲವಂಗ ಧನಾಕರ್ಷಣೆಗೆ ಸಹಕಾರಿ. ಈ ಎಲ್ಲಾ ವಸ್ತುಗಳನ್ನ ಕೆಂಪು ಬಟ್ಟೆಯಲ್ಲಿ ಅರಿಶಿನ ಕುಂಕುಮ ಹಾಕಿ ಓಂ ಶ್ರೀ ಮಾತ್ರೆಯೇ ನಮಃ ಈ ಮಂತ್ರವನ್ನ ಹೇಳ್ತಾ ಅಕ್ಷತೆ ಹಾಕಬೇಕು. ಹೀಗೆ 21 ಸಲ ಮಾಡಿದ ನಂತರ ಇದನ್ನ ಗಂಟು ಕಟ್ಟಿ ನಿಮ್ಮ ಮನೆಯಲ್ಲಿರೋ ಅಕ್ಕಿ ಡಬ್ಬದಲ್ಲಿ ಇಡಬೇಕು. ನೀವು ಈ ಪ್ರಯೋಗವನ್ನ ಮಂಗಳವಾರ ಆರಂಭಿಸಿದ್ರೆ ಪ್ರತಿ ಮಂಗಳವಾರ, ಶುಕ್ರವಾರ ಆರಂಭಿಸಿದ್ರೆ ಪ್ರತಿ ಶುಕ್ರವಾರ ಈ ಗಂಟನ್ನ ತೆಗೆದು ಕವಡೆಗಳು, ಗೋಮತಿ ಚಕ್ರ ಹಾಗೆ ಕಾಯಿನ್ಗಳನ್ನ ತೊಳೆದು ಬೇರೆ ಲವಂಗ ಹಾಗೆ ಏಲಕ್ಕಿಯನ್ನ ಹಾಕಿ ಗಂಟು ಕಟ್ಟಿ ಮತ್ತೆ ಅಕ್ಕಿ ಡಬ್ಬದಲ್ಲಿ ಹಾಕಬೇಕು. ಪ್ರತಿ ವಾರ ಬದಲಾಯಿಸೋಕೆ ಸಾಧ್ಯವಿಲ್ಲ ಅಂತಾದ್ರೆ ತಿಂಗಳಿಗೊಂದ್ಸಲನಾದ್ರೂ ಬದಲಾಯಿಸಬಹುದು. ಉಪಯೋಗಿಸಿದ ಏಲಕ್ಕಿ ಹಾಗೆ ಲವಂಗವನ್ನ ಕುಟ್ಟಿ ಪುಡಿ ಮಾಡಿ ದೇವರಿಗೆ ಧೂಪ ಹಾಕುವಾಗ ಅದರಲ್ಲಿ ಹಾಕಬಹುದು, ಅಥವಾ ಗಿಡದ ಬುಡಕ್ಕೆ ಹಾಕ್ಬಿಡಿ. ಈ ಪ್ರಯೋಗವನ್ನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ. ಸಾಧ್ಯವಿಲ್ಲ ಅಂತಾದ್ರೆ ಗೋಧೂಳಿ ಸಮಯದಲ್ಲೂ ಕೂಡ ಮಾಡಬಹುದು. ಅದ್ರಲ್ವಾ ಅಕ್ಕಿಯ ಡಬ್ಬದಲ್ಲಿ ಈ ಒಂದು ವಸ್ತುವನ್ನ ಬಚ್ಚಿಡಿ, ನಿಮಗೆ ಎಂದಿಗೂ ಬಡತನ ಬರೋದಿಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.